हाय हेलो नमस्कार अच्छी रेश्मिनी चैनल के स्वागत सुस्वागत इवतु बिगनर्स के हेल्प टिप्स ना नानु निम जोते शेयर मार्दिनी अदक्कू मुंचे इदे नीवु फर्स्ट टाइम नम चैनल नोड़ता इद्रे सब्सक्राइब माडोदन्न मरीबेडि जोतेगे पक्कदल्ले इरुवंत बेल आइकॉन कूड प्रेस माडि हागाद्रे बन्नी ई टिप्स एनंत तिळ्कोळ्ळोण ಇವಾಗ ಬಿಗಿನರ್ಸ್ ನೀವು ಇವಾಗಲೇ ಫಸ್ಟ್ ಟೈಮು ಎಂಬ್ರಾಯ್ಡ್ರಿ ಕಲಿತಾ ಇರ್ತೀರಾ, ಸ್ಟಿಚಸ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಬಟ್ ಏನಂತಂದರೆ ನಿಮಗೆ ಒಂದು ಡಿಸೈನ್ ಅಂತ ಬಂದಾಗ ಅದರಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಸ್ಟಿಚ್ ಹಾಕೋದಕ್ಕೆ ಗೊತ್ತಾಗಿರತ್ತೆ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ ಸ್ಟ್ರೈಟ್ ಲೈನಲ್ಲಿ ಸ್ಟಿಚ್ ಹಾಕಿ ಅಂದರೆ ಹಾಕ್ತೀರಾ, ಅಥವಾ ಏನಾದರೂ ಟ್ರಯಾಂಗಲ್ ಶೇಪಲ್ಲಿ ಹಾಕಿ ಅಂತಂದರೆ ನೀವು ಚೈನ್ ಸ್ಟಿಚ್ನ ಹಾಕ್ತೀರಾ. ಬಟ್ ಏನಂದರೆ ಈ ರೀತಿ ಡಿಸೈನ್ಸ್ ಬಂದಾಗ ಏನಾಗುತ್ತೆ, ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಇವಾಗ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಹಾಕ್ತಾರೆ, ಮತ್ತೆ ಅಲ್ಲಿಗೆ ಎಂಡ್ ನಾಟ್ ಹಾಕೋದನ್ನು ಮರೀತಾರೆ, ಮತ್ತು ಒಂದರಿಂದ ಒಂದಕ್ಕೆ ಕನೆಕ್ಟಿವಿಟಿನೇ ಇರಲ್ಲ, ಅದೊಂದು ಡಿಸೈನು ಕಂಪ್ಲೀಟ್ ಆಗಿರೋ ಥರನೇ ಇರಲ್ಲ. ಸೊ ಆ ಮಿಸ್ಟೇಕ್ ಆಗಬಾರ್ದು ಅಂತ ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಎಂಬ್ರಾಯ್ಡ್ರಿ ಮಾಡಬಹುದು. ಈಗ ಅದಕ್ಕಿಂತ ಮುಂಚೆ ನಾವು ಫಸ್ಟು ಟ್ರೇಸಿಂಗ್ ಮಾಡೋದನ್ನ ತಿಳ್ಕೊಳ್ಳೋಣ. ನಾನಿಲ್ಲಿ ಒಂದು ಈ ಡಿಸೈನ್ನ ಪೀಕಾಕ್ ಡಿಸೈನ್ನ ಪ್ರಿಂಟೌಟ್ ತೊಗೊಂಡಿದ್ದೀನಿ, ಇವಾಗ ಇದನ್ನು ಟ್ರೇಸಿಂಗ್ ಮಾಡೋದನ್ನ ತೋರಿಸ್ತೀನಿ. ಫಸ್ಟು ನಾವು ಟ್ರೇಸಿಂಗ್ ಶೀಟ್ ಮೇಲೆ ಡಿಸೈನ್ನ ಟ್ರೇಸ್ ಮಾಡ್ಕೊಬೇಕು. ಓಕೆನಾ, ಈ ರೀತಿ ನೀವು ಡಿಸೈನ್ ಪೇಪರ್ ಮೇಲೆ ಟ್ರೇಸಿಂಗ್ ಶೀಟ್ನ ಇಟ್ಟಾದಮೇಲೆ ಏನು ಮಾಡಿ, ಅದು ಮೂವ್ ಆಗದೆ ಇರೋ ಥರ ಒಂದು ವೆಯ್ಟ್ ಆಗಿರೋಂಥದ್ದು ಏನಾದರೂ ಕೋನ್ ಥ್ರೆಡ್ ಕೋನ್ ಅಥವಾ ಬೇರೆ ಏನಾದರೂ ಇದ್ದರೆ ನೀವು ಇಡಬಹುದು. ನೋಡಿ, ಈ ರೀತಿ ಇಟ್ಟಾಯಿತು. ಈಗ ಇದನ್ನು ಟ್ರೇಸ್ ಮಾಡ್ಕೊಳ್ಳೋಣ. ನಮಗೆ ಈ ಡಿಸೈನಲ್ಲಿ ಏನೇನು ಬೇಕು ಎಲ್ಲನೂ ನಾವು ಟ್ರೇಸ್ ಮಾಡಬೇಕು, ಏನನ್ನು ಮಿಸ್ ಮಾಡಬಾರ್ದು. ನಾವು ಔಟ್ಲೈನ್ನ ಟ್ರೇಸ್ ಮಾಡಿದ್ರೆ ಸಾಕಾಗುತ್ತೆ, ಒಳಗಡೆ ನಾವು ಬೇಕಾಗಿರೋಂಥ ಸ್ಟಿಚಸ್ನ ಹಾಕೋಬಹುದು. ನೀವು ಒಂದ್ಸಲ ಟ್ರೇಸಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದು ಡಿಸೈನ್ ಎಂಡ್ ಆಗೋವರೆಗೂ ನೀಟಾಗಿ ಶೀಟ್ ಮೂವ್ ಆಗದೆ ಇರೋ ಥರ ಇಟ್ಕೊಂಡು ನೀವು ಟ್ರೇಸ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ರ್ಯಾಂಡಮಾಗಿ ಹಾಗೆ ಡ್ರಾ ಮಾಡ್ತಾ ಇದ್ದೀನಿ, ಯಾಕಂದರೆ ಇದರೊಳಗಡೆ ನಮ್ಗೆ ಏನು ಡಿಸೈನ್ ಬೇಕೋ ಅದನ್ನು ನಾವೇ ವರ್ಕ್ ಮಾಡ್ಬೋದಲ್ವಾ. ಅದರಿಂದಾಗಿ ಈ ರೀತಿ ನೀವು ಒಂದು ಸ್ವಲ್ಪನೂ ಮಿಸ್ ಮಾಡ್ದಂಗೆ ಟ್ರೇಸ್ ಮಾಡ್ಕೊಬೇಕು. ನಾನು ಒಳಗಡೆ ಇರುವಂಥ ಡಿಸೈನ್ಸ್ ಕೆಲವೊಂದು ಟ್ರೇಸ್ ಮಾಡ್ತಿಲ್ಲ, ಯಾಕಂದರೆ ಅದು ನನಗೆ ಇವಾಗ ನೆಸೆಸಿಟಿ ಇಲ್ಲ ಅದರಿಂದಾಗಿ. ಬಟ್ ನೀವು ವರ್ಕ್ ಮಾಡೋದಾದರೆ ಏನು ಮಾಡಬೇಕು, ಕಂಪ್ಲೀಟ್ ಡಿಸೈನ್ ನಿಮ್ಗೆ ಅದು ಆ್ಯಸ್ ಇಟ್ ಈಸ್ ಅದೇ ಥರ ಬರಬೇಕು ಅಂದರೆ ನೀವು ಒಂದು ಸ್ವಲ್ಪನೂ ಬಿಡ್ದಂಗೆ ಟ್ರೇಸ್ ಮಾಡಬೇಕಾಗತ್ತೆ. ನಾನು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ, ಯಾಕಂದರೆ ಇವಾಗ ಏನಾಗುತ್ತೆ, ನಾವು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿಬಿಡ್ಬೋದು, ಬಟ್ ಬಿಗಿನರ್ಸ್ಗೆ ಅದು ಗೊತ್ತಾಗೋದಿಲ್ಲ ಯಾವ ರೀತಿ ಇವರು ಕಂಪ್ಲೀಟಾಗಿ ಟ್ರೇಸ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ಲ. ಆ ಕಾರಣದಿಂದಾಗಿ ನಾನು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟು ಟ್ರೇಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನನಗೆ ಕ್ಯಾಮ್ರಾ ಅಡ್ಡ ಇರೋದ್ರಿಂದ ನೀಟಾಗಿ ಕಂಪ್ಲೀಟಾಗಿ ಟ್ರೇಸ್ ಮಾಡೋಕ್ಕಾಗ್ತಿಲ್ಲ. ಸೊ ಬಟ್ ನೀವೇನಂತಂದರೆ ಟ್ರೇಸ್ ಮಾಡಬೇಕಾದ್ರೆ ಇನ್ನೂ ನೀಟಾಗಿ ಟ್ರೇಸ್ ಮಾಡ್ಕೊಳ್ಳಿ. ಇವಾಗ ನಾನು ಇಷ್ಟು ಮಾತ್ರ ಟ್ರೇಸ್ ಮಾಡಿದ್ದೀನಿ, ಇವಾಗ ಮೇಲ್ಗಡೆ ಪಾರ್ಟ್ ಒಂದು ಟ್ರೇಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಇವಾಗ ಮೇಲ್ಗಡೆ ಫೆದರನ್ನು ನಾವು ಟ್ರೇಸ್ ಮಾಡ್ಕೊಂಬಿಡೋಣ. ಈ
ನೀವು ಮಧ್ಯ ಮಿಸ್ಟೇಕ್ ಆದ್ರೆ ಏನು ಮಾಡಿ ನೀವು ಅದನ್ನ ರಬ್ ಮಾಡಿಬಿಟ್ಟು ಮತ್ತೆ ಟ್ರೇಸ್ ಮಾಡ್ತಾ ಹೋಗಿ ಇವಾಗ ಆಲ್ಮೋಸ್ಟ್ ಆಗಿದೆ ಡಿಸೈನ್ ಅಲ್ಲಿ ಒಳಗಡೆದು ಮಾತ್ರ ಟ್ರೇಸ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಬ್ಯಾಲೆನ್ಸ್ ಏನು ಟ್ರೇಸ್ ಮಾಡಲ್ಲ ಕಾಣಿಸ್ತಿದೆಲ್ಲ ನಾನು ಯಾವ ರೀತಿ ಟ್ರೇಸ್ ಮಾಡ್ತಿದ್ದೀನಿ ಅಂತ ನೀವು ಕೂಡ ಇದೇ ಮೆಥಡ್ ಯೂಸ್ ಮಾಡಿ ಒಂದು ಡಿಸೈನ್ನ ಟ್ರೇಸ್ ಮಾಡ್ಕೋಬಹುದು ಇದು ಕಂಪ್ಲೀಟ್ ಆದಮೇಲೆ ನಾವು ಫ್ಯಾಬ್ರಿಕ್ ಅಲ್ಲಿ ಅಂದ್ರೆ ಬಟ್ಟೆನಲ್ಲಿ ನಾವು ಫ್ರೇಮ್ ಗೆ ಬಟ್ಟೆ ಫಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲಿ ಈ ಡಿಸೈನ್ನ ಯಾವ ರೀತಿ ಮತ್ತೆ ಟ್ರೇಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಳಗಡೆ ಒಂದು ಲೈನ್ ಇದೆ ಅದನ್ನ ನಾನು ಟ್ರೇಸ್ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ ಇದಕ್ಕೂ ಇದಕ್ಕೂ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ಇದರಲ್ಲಿ ಇದು ಯಾವ ತರ ಇದೆ ಇದರಲ್ಲಿ ಯಾವ ತರ ಇದೆ ಅಂತ ನಾನು ಒಳಗಡೆ ಡಿಸೈನ್ಸ್ ನೀನನ್ನು ಅಷ್ಟು ನೀಟಾಗಿ ಟ್ರೇಸ್ ಮಾಡಿಲ್ಲ ಓಕೆನಾ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡಿರೋದು ಇದರ ಒಳಗಡೆ ನಮಗೆ ಬೇಕಾದ್ರೆ ಇನ್ನೊಂದು ಮ್ಯಾಂಗೋ ಶೇಪ್ನ ಆದ್ರೂ ಡ್ರಾ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವೇನಾದರೂ ಸ್ಟೋನ್ನ ಇದರಲ್ಲಿ ಅಂಟಿಸಿ ವರ್ಕ್ ಮಾಡ್ತೀವಿ ಅಂದ್ರೂ ವರ್ಕ್ ಮಾಡಬಹುದು ನಾವು ಯಾವ ರೀತಿ ವರ್ಕ್ ಮಾಡ್ತೀವೋ ಅದಕ್ಕೆ ನಮಗೆ ಆಪ್ಟ್ ಆಗೋಂತ ಅದಕ್ಕೆ ಸೂಟ್ ಆಗೋ ತರ ನಾವು ಡಿಸೈನ್ ಟ್ರೇಸ್ ಮಾಡ್ಕೊಂಬಹುದು ಇದೇ ತರ ಎಕ್ಸಾಕ್ಟ್ ಆಗಿ ಬೇಕು ಅಂತಂದ್ರೆ ನೀವು ಇದರ ಒಳಗಡೆ ಲೈನ್ಸ್ ಇರೋದೆಲ್ಲ ಹಾಕಬಹುದು ಬಟ್ ಇಲ್ಲಿ ನಾನು ಆ ಲೈನ್ಸ್ ಏನು ಯೂಸ್ ಮಾಡದೆ ಇರೋದ್ರಿಂದ ಇಲ್ಲಿ ಟ್ರೇಸ್ ಮಾಡಿಲ್ಲ ಓಕೆನಾ ನೋಡಬಹುದು ಈ ತರ ಟ್ರೇಸ್ ಮಾಡ್ಕೊಬೇಕು ಇದನ್ನ ನಾವು ಇವಾಗ ಬಟ್ಟೆ ಮೇಲೆ ಯಾವ ತರ ಟ್ರೇಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ನಾವು ಟ್ರೇಸಿಂಗ್ ಶೀಟ್ ಇಂದ ಇದನ್ನ ಬಟ್ಟೆಗೆ ಟ್ರಾನ್ಸ್‌ಫರ್ ಮಾಡೋದನ್ನ ನೋಡ್ಕೊಳ್ಳೋಣ ನಾವು ಪ್ರತಿ ಸಲ ಬಟ್ಟೆಗೆ ಟ್ರಾನ್ಸ್‌ಫರ್ ಮಾಡಬೇಕಾದ್ರೆ ಡಿಸೈನ್ನ ಕೆಳಗಡೆ ಏನಾದರೂ ಸಪೋರ್ಟ್ ಗೆ ಇರೋ ತರ ನೋಡ್ಕೊಳ್ಳಿ ಇವಾಗ ನಾನು ಈ ತರ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ಈ ತರ ಇದ್ದಾಗ ಏನಾಗುತ್ತೆ ನಮ್ಮ ಡಿಸೈನ್ ನೀಟಾಗಿ ಬರುತ್ತೆ ಸಪೋರ್ಟ್ ಇದ್ದಾಗ ನೀಟಾಗಿ ಬರುತ್ತೆ ಇಲ್ಲಿ ನಾನು ಡಾರ್ಕ್ yellow ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ಟ್ರೇಸಿಂಗ್ ಅಂದ್ರೆ ಕಾರ್ಬನ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನಾವು ಇದರ ಮೇಲೆ ಟ್ರೇಸ್ ಮಾಡ್ಕೊಳ್ಳೋಣ ಕಾಣಿಸ್ತಿದೆಲ್ಲ ನೋಡಿ ಇವಾಗ ಇದರಲ್ಲಿ ಏನಿದೆಯೋ ಇದನ್ನ ಆಸ್ ಇಟ್ ಇಸ್ ಅದರ ಮೇಲೆ ನಾವು ಮತ್ತೆ ಇನ್ನೊಂದು ಸಲ ಡ್ರಾ ಮಾಡಿದ್ರೆ ಮುಗಿಯುತ್ತೆ ಇವಾಗ ಏನಾಗುತ್ತೆ ಕೆಲವೊಂದು ಸಲ ನಾವು ಪೆನ್ಸಿಲ್ ಅಲ್ಲಿ ಇಲ್ಲಿ ಆಲ್ರೆಡಿ ಡ್ರಾ ಮಾಡಿದೀವಿ ಇದರ ಮೇಲೆ ಮತ್ತೆ ಪೆನ್ಸಿಲ್ ಅಲ್ಲಿ ಮಾಡಬೇಕಾದ್ರೆ ಏನಾಗುತ್ತೆ ಕೆಲವೊಂದು ಸಲ ನಾವು ಮಿಸ್ ಮಾಡಿಬಿಡ್ತೀವಿ ಈ ಡಿಸೈನ್ಸ್ ಮಾಡಿರ್ತೀವಿ ಈ ಡಿಸೈನ್ ಮಿಸ್ ಮಾಡಿರ್ತೀವಿ ಇಲ್ಲ ಒಳಗಡೆ ಮಿಸ್ ಮಾಡಿಬಿಡ್ತೀವಿ ಸೇಮ್ ಟು ಸೇಮ್ ಪೆನ್ಸಿಲ್ ಅಲ್ಲೇ ಇರೋದ್ರಿಂದ ಆ ತರ ಮಿಸ್ಟೇಕ್ ಆಗುತ್ತೆ ಆ ರೀತಿ ಆಗಬಾರದು ಅಂದ್ರೆ ನೀವು ಏನು ಮಾಡಬಹುದು ಫಸ್ಟ್ ಬಂದು ಟ್ರೇಸ್ ಮಾಡಬೇಕಾದ್ರೆ ಪೆನ್ಸಿಲ್ ನ ಯೂಸ್ ಮಾಡಿರ್ತೀರಲ್ವಾ ಬಟ್ಟೆ ಮೇಲೆ ಟ್ರಾನ್ಸ್‌ಫರ್ ಮಾಡಬೇಕಾದ್ರೆ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ಪೆನ್ ಯೂಸ್ ಮಾಡಿ ಟ್ರೇಸ್ ಮಾಡಬಹುದು ಬಟ್ ನಾನು ಇವಾಗ ಪೆನ್ಸಿಲ್ ಏ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಎಲ್ಲ ಕಂಪ್ಲೀಟ್ ಆಗಿ ನೀವು ಡಿಸೈನ್ ನ ಟ್ರೇಸ್ ಮಾಡಿದ್ರಾ ಇಲ್ವಾ ಅಂತ ಗೊತ್ತಾಗುತ್ತೆ ಸರಿನಾ ಇವಾಗ ನೋಡಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಅಲ್ಲಲ್ಲೇನೆ ಏನು ಮಾಡಬೇಕು ನಾವು ಡಿಸೈನ್ ನ ಟ್ರೇಸ್ ಮಾಡ್ಬಿಡಬೇಕು ಅಂದ್ರೆ ಮತ್ತೆ ಮಿಸ್ ಆಗಬಾರದಲ್ವಾ ಅದರಿಂದಾಗಿ ಬಟ್ಟೆ ಮೇಲೆ ಟ್ರೇಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಯಾಕಂದ್ರೆ ಕೆಳಗಡೆ ಕಾರ್ಬನ್ ಪೇಪರ್ ಇರುತ್ತೆ ಮತ್ತೆ ಒಂದಸಲ ಪ್ರಿಂಟ್ ಬಿದ್ರೆ ಮತ್ತೆ ಅದನ್ನ ನಾವು ರಬ್ ಮಾಡೋದು ಸ್ವಲ್ಪ ಕಷ್ಟ ಅದರಿಂದಾಗಿ ನಾವು ಟ್ರೇಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಬಟ್ಟೆ ಮೇಲೆ ಟ್ರೇಸ್ ಮಾಡಬೇಕಾದ್ರೆ ಸ್ವಲ್ಪ ಅದನ್ನ ಕರೆಕ್ಟ್ ಮಾಡ್ಕೊಂಬಹುದು ಇವಾಗ ಕಾಲನ್ನ ಟ್ರೇಸ್ ಮಾಡೋಣ ಪ್ರತಿ ಸಲ ನೀವು ನೆನಪಿಟ್ಕೊಂಬೇಕಾಗಿರೋದು ಟ್ರೇಸ್ ಮಾಡಬೇಕಾದ್ರೆ ಕೆಳಗಡೆ ಏನಾದರೂ ಒಂದು ಸಪೋರ್ಟ್ ಇದ್ದರೆ ನೀಟಾಗಿ ಬರುತ್ತೆ ಯಾವುದೇ ತರ ಅಂದ್ರೆ ಸ್ವಲ್ಪ ಲೈಟ್ ಆಗಬಾರದು ಇವಾಗ ನಾವು ಡೈರೆಕ್ಟ್ ಆಗಿ ಆರಿ ಫ್ರೇಮ್ ನ ತೆಗೆದು ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡು ಟ್ರೇಸ್ ಮಾಡಿದ್ರೆ ಅದೇನಾಗುತ್ತೆ ಟ್ರೇಸಿಂಗು ತುಂಬಾ ಲೈಟ್ ಆಗಿ ಬಿಳುತ್ತೆ ಇವಾಗ ನೋಡಬಹುದು ಇಲ್ಲಿ ಕಾಣಿಸ್ತಿದ್ಯಾ ಯಾವ ರೀತಿ ಬಂದಿದೆ ಅಂತ ಸಪೋರ್ಟ್ ಇದ್ದಾಗ ಈ ತರ ಬರುತ್ತೆ ಸಪೋರ್ಟ್ ಇಲ್ಲ ಅಂತಂದ್ರೆ ತುಂಬಾ ಲೈಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಟ್ರೇಸಿಂಗ್ ಪೇಪರ್ ಅಲ್ಲಿ 3 ರಿಂದ 4 ಕಲರ್ಸ್ ಬರುತ್ತೆ ವೈಟ್ ಬರುತ್ತೆ ಯೆಲ್ಲೋ ಬರುತ್ತೆ ರೆಡ್ ಬರುತ್ತೆ ಮತ್ತೆ ಬ್ಲೂ ಬರುತ್ತೆ ಬ್ಲೂ ನ ಯೂಶುವಲ್ ಆಗಿ ಇದೇನಾಗುತ್ತೆ ಅಂದ್ರೆ ಸ್ಕೂಲ್ ಪರ್ಪಸ್ ಗೆ ಇಲ್ಲ ಅಂತಂದ್ರೆ ಈ ಪ್ರಿಂಟಿಂಗ್ ಇದರಲ್ಲಿ ಬಿಲ್ ಬುಕ್ ಆ ತರ ಇದರಲ್ಲಿ ಯೂಸ್ ಮಾಡ್ತಾರೆ
येलो अथवा वैट बेरे यारू यूज येलो वैट मत रेड आलमोस्ट बंदु आर्ट एंड क्राफ्ट के अंतर एम्ब्रॉयडरी गोस्कर यूज इदरल ना वैट कलर कार्बन यूज अब तुम लाइट आगे कानसल अदर नानु येलो कलर कार्बन यूज वीडियो ना कोने वर्गु नोड़ी याकंद्रे मध्य मध्य ऐन टिप्स हेळिर्तीवि अंत नमगे गोत्तिरल्ल सो नीवु कोने वर्गु नोड़िदाग एनागुत्ते करेक्टागि इन्फर्मेशन सिगुत्ते सो इवाग ई रीति आदमेले ई राइट हैंड अंद्रे बलगैन ट्रेसिंग पेपर मेले हीगे इट्कोंडु हीगे तेगेदु स्वल्प नोड्कोळ्ळि एनादरू मिस् आगिदे अथवा एल्ल माडिदीव अंत एल्ल माडिद्रे ओके कंटिन्यू माडबहुदु इवाग अदे तर इल्लि मेल्गडे एनिदे डिसैन अदन्नु कूड ट्रेस मार्तीनि निमगे गोत्तिदे इवाग नानु डायरेक्ट क्लासस् मत्ते आन्लैन क्लासस् एरडुनु एम्ब्रॉयडरी स्टार्ट माडिदीनि इंट्रेस्ट इरोरु जॉइन आगबहुदु ಇದನ್ನ ನೀಟಾಗಿ ಒಂದಸಲ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಟ್ರೇಸ್ ಮಾಡ್ಕೋಬೇಕು ಸೋ ಇವಾಗ ಔಟ್ ಸೈಡ್ ಆಯ್ತು ಅದೇ ತರ ನಾನು ಒಳಗಡೆನೂ ಟ್ರೇಸ್ ಮಾಡ್ತೀನಿ ಇವಾಗ ಈ ಎಲೆ ತರ ಇದೆಯಲ್ಲ ಈ ಡಿಸೈನ್ ನ್ನು ಟ್ರೇಸ್ ಮಾಡ್ಕೊಳ್ಳೋಣ ನೀವು ಬ್ಲೌಸ್ ಗೆ ಟ್ರೇಸ್ ಮಾಡಬೇಕಾದರೂ ಇದೇ ಮೆಥಡ್ ನ ಯೂಸ್ ಮಾಡಬೇಕಾಗುತ್ತೆ ಇವಾಗ ಇದೊಂದೇ ಪೀಕಾಕ್ ನ ನೀವು ಒಂದು ಬ್ಲೌಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ವರ್ಕ್ ಮಾಡಬಹುದು ಅಥವಾ ಸ್ಲೀವ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ತುಂಬಾನೇ ಈಜಿ ಮೆಥಡ್ ಇದು ಟ್ರೇಸ್ ಮಾಡ್ಕೊಳ್ಳೋದು सो इवग नानु कंप्लीट आगी ट्रेस माड़ी मुगसिदीनि निमगे एनादरू इवग इदरल्ली एक्स्ट्रा डिसैन्स बेकु अंद्रे हीगे इट्टिद्दागले नीवु डिसैन्स ना ड्रा माड्कोबहुदु इल्ल एनु बेड इष्टे साकु अंद्रे इल्लिगे स्टाप् माड्बहुदु इवग फार एग्जांपल याव तर अंतंद्रे इवग इल्लि डिसैन्स एनादरू बेकु अंतंद्रे नोडि ई रीति इल्लि ड्रा माड्बिट्रे एनागुत्ते नमगे अदु डिसैन् ट्रेस आगुत्ते ईग तेगेदु नोडोण याव रीति इरुत्ते अंत नोडि एष्टु नीट् आगि बंदिदे अल्वा ಈ ತರ ನೀವು ಡಿಸೈನ್ ನ ಟ್ರೇಸ್ ಮಾಡಿ ವರ್ಕ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಇದರಲ್ಲಿ ಯಾವ ರೀತಿ ವರ್ಕ್ ಮಾಡೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ನಮಗೆ ಇದೇ ತರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬೈ